Budi pipi. Pipi udah ya. ಏನು ಹೇಳಕ್ಕೆ ಇಷ್ಟಪಡಲ್ಲ ಯಾಕೆ ಇಲ್ಲ ಇಲ್ಲ ಬರೋರೆಲ್ಲ ಬರ್ಬೋದು ಹುಲ್ಲುಡುಗರು ಕೊಕ್ಕರೆ ಎಷ್ಟು ದೊಡ್ಡ ಇದೆ ಕೊಕ್ಕರೆ ಹತ್ತಿಗಳಿರುತ್ತೆ ಇಲ್ಲಿ ಕಾಡ್ಕೊಂಡೆಲ್ಲ ಬರುತ್ತೆ ಅನ್ಸುತ್ತಲ್ಲ ದೊಡ್ಡ ದೊಡ್ಡ ಹೆಜ್ಜೆ ಬಿದ್ದಿದೆ ಇಲ್ಲಿ ಬರ್ತಾವ ಓಹೋ ಗೋಶಾಲೆಯಲ್ಲಿ ಇದ್ದ ದನಗಳು ಇಲ್ಲಿಗೆಲ್ಲ ಮೇಯಕ್ಕೆ ಬರ್ತಾವಂತೆ ಇಲ್ಲಿ ನೋಡಿ ಒಳ್ಳೆ ಮೆಟ್ಲು ಮಾಡ್ದಂಗಿದೆ ಇದು ಮೆಟ್ಲಲ್ಲ ಈ ಎರಡು ಬಂಡೆಗೂ ಮಧ್ಯ ಒಂಥರ ಸೀತೆ ಸರ್ಗ ಅದು ಸೀತೆ ಸರ್ಗ ಮೈದ ಬಂದ ರಾಮನ್ ತಮ್ಮ ಲಕ್ಷ್ಮಣ ಸ್ನಾನ ಮಾಡ್ತಾ ಇದ್ರು ಅಲ್ಲಿ ನೋಡ್ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗಿ ತಂಗೇನೆ ಸರ್ಗು ಅರ್ಥ ಆಯ್ತಾ ಗೊತ್ತಾಯ್ತು 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 ಇಬ್ಬರು ಇಲ್ಲಿ ಬಂದಂಗೂ ಒಂದೊಂದೇ ಇತಿಹಾಸಗಳು ಹುಟ್ಕೊಂತಿದ್ದಾವೆ ನಾವು ಸುಮ್ಮನೆ ಬಂದೋಗಿದ್ರೆ ನಮಗೇನು ಗೊತ್ತಾಗ್ತಿರಲಿಲ್ಲ ಏನಿದೆ ಏನಿಲ್ಲ ಅಂತ ನೋಡಿ ಈ ಥರ ಜಾಗದೇ ಅಲ್ಲೂ ಇರೋದು ಇಲ್ಲೂ ನೀರು ನಿಂತಿತ್ತು ನೀರೆಲ್ಲ ಬತ್ತೋಗಿದೆ ಈ ಥರ ಆಗಿದೆ ಸೀತೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮಣ ಆ ಕಡೆಯಿಂದ ಬರ್ತಾ ಇದ್ರಂತೆ ಅದನ್ನು ನೋಡ್ತಾರಲ್ಲ ಅಂತ ಅಂದ್ಕೊಂಡು ಸೀತೆ ಇಲ್ಲಿಂದ ಹಾಗೆ ಹೋಗಿರೋದು ಹಾಗೆ ಹೋಗಿ ಅಲ್ಲಿ ಮುಳುಗಿ ಸೀತದ ಕಲ್ಲು ಅಂತಾರಲ್ಲ ಅಲ್ಲಿ ಎದ್ದಿರೋದಂತೆ ಆ ಸೀತೆ ಇಲ್ಲಿಂದ ಹೋಗಬೇಕಾದ್ರೆ ಸೆರಗು ನೆಲದ ಮೇಲೆ ತಾಕೊಂಡು ಹೋಗಿರುತ್ತೆ ಆ ತಾಕೊಂಡು ಹೋಗಿರೋದಕ್ಕೆ ಈ ಥರ ಮಾರ್ಕ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿಂದ ಅಲ್ಲಿ ತನಕನೂ ಮಾರ್ಕ್ ಇದೆ ಅಲ್ಲಿಂದ ಆ ಕಡೆ ಮಾರ್ಕ್ ಇಲ್ಲ ಗುರು ಅಷ್ಟೆಲ್ಲ ಹತ್ಕೊಂಬಂದ್ರೆ ಫೈನಲ್ ಆಗಿ ಫಸ್ಟು ಈ ಥರ ಒಂದು ಪೀಕ್ ಕಾಣುತ್ತೆ ನೋಡಿ ಹೆಂಗಿದೆ ಅಂತ ಅಲ್ಲೆಲ್ಲ ನೋಡಿ ಹೆಂಗಿದೆ ಬೆಟ್ಟಗಳು ಇದೇ ಥರ ಬೆಟ್ಟಗಳು ಹೈಟ್ ಹೈಟ್ ಇರೋದು ಅಲ್ಲೂ ಕಾಣಿಸ್ತಾ ಉಂಟು ಇಲ್ಲೆಲ್ಲ ಇಲ್ಲಿ ನೋಡಿ ಇಲ್ಲೊಂದು ಸಣ್ಣಕ್ಕೆ ಮಂಟಪ ಥರ ಕಟ್ಟಿದ್ದಾರೆ ಆ ಕಡೆ ಹೋದರೆ ಇಲ್ಲೊಂದು ದೇವಸ್ಥಾನ ಇದೆ ಬನ್ನಿ ಆ ದೇವಸ್ಥಾನಕ್ಕೂ ಹೋಗ್ಬರೋಣ ಹೋಮದ ಕುಂಡ ಇದು ಬನ್ನಿ ಹೋಗೋಣ ಇದು ದೇವಸ್ಥಾನದ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಬರ್ತಿರ್ಬೇಕಾದ್ರೆ ನೀವು ಎಲ್ಲ ದೇವಸ್ಥಾನದಲ್ಲೂ ನೋಡಿರ್ತೀರ ಫಸ್ಟ್ ಕಾಣದೆ ನಂದಿನಿ ಬಟ್ಟೆ ಹೊಡಿಯೋಣ ಒಳ್ಳೆ ಸ್ಫಟಿಕ ಇದೆ ಹೆಂಗಿದೆ ನಾನು ಸರ್ ಸ್ಫಟಿಕ ಲಿಂಗ ಇದ್ದ ಇಲ್ಲೂ ಕಿತ್ತಾಕಿದಾರು ಲಿಂಗಪ್ಪನ ಎಲ್ಲ ಮುಟ್ಟಿಸ್ಬಿಟ್ಟಿದ್ರು ಬಸವಣ್ಣ ಹಿಂಗೆ ಪಟ್ಟಿ ಆಗ್ಬಿಟ್ಟು ಕೆಳಗಡೆಯಿಂದ ಇಲ್ಲಿಗೆ ಬರೋದಕ್ಕೆ 6 ಕಿಲೋಮೀಟರ್ ಆಗುತ್ತೆ ಈ 6 ಕಿಲೋಮೀಟರ್ ಬಂದು ಇಲ್ಲಿ ಇರುವಂತ ಒಂದು ದೇವಸ್ಥಾನ ನೋಡಿ ಬಂದ್ರಿ ಅಂದ್ರೆ ನೋಡಿ ಈ ತರ ಸಣ್ಣಕ್ಕಿದೆ ಇದೆಲ್ಲ ಅವಾಗ ಚೋಳರ ಕಾಲದಲ್ಲಿ ಕಟ್ಟಿರುವ ದೇವಸ್ಥಾನ ನೋಡಿ ಎಲ್ಲ ಎಷ್ಟೆಷ್ಟು ದೊಡ್ಡ ಕಂಬಗಳನ್ನ ಎಲ್ಲ ಮೇಲ್ಗಡೆ ಕೂರಿಸಿದ್ದಾರೆ ಇದ್ರ ಒಳಗಡೆ ಬಂದು ನೀವು ಅಲ್ಲಿಂದ ಬಂದು ಎಷ್ಟೇ ಸುಸ್ತಾಗಿದ್ರು ಇದ್ರ ಒಳಗಡೆ ಬಂದು ಕೂತ್ಕೊಂಡ್ರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಆರಾಮ ಅನಿಸುತ್ತೆ ಏನೇ ಟೆನ್ಷನ್ ಇದ್ರು ಎಲ್ಲ ಟೆನ್ಷನ್ ಫ್ರೀ ಅನಿಸುತ್ತೆ ಇದ್ರ ಒಳಗಡೆ ಬಂದರೆ ನಿಮ್ಮನ್ನ ಫ್ರಿಜ್ ಒಳಗಡೆ ಕೂರಿಸ್ದಂಗೆ ಅನಿಸುತ್ತೆ ನೀವು ಎಷ್ಟೇ ಬಿಸಿಲಲ್ಲಿ ಬಂದಿರಿ ಇದ್ರ ಒಳಗಡೆ ಒಂದು 1/2 ಗಂಟೆ ಕೂತ್ರೆ ಮನಸ್ಸು ಹಗುರ ಅನಿಸುತ್ತೆ ಗುರು ಸ್ವರ್ಗ ಸ್ವರ್ಗ ಕಂಡಂಗೆ ಕಾಣಿಸುತ್ತೆ ಗುರು ಇದು ನಮ್ಮ ಕರ್ನಾಟಕದ ಬಾವುಟ ಹಾಕ್ಬಿಟ್ಟಾರಲ್ಲಿ ನೋಡಿ ಇಷ್ಟೆಲ್ಲ ನೋಡ್ತಿದ್ದೀರಂದ್ರೆ ಇದಕ್ಕೆ ಕಾರಣ ನಮ್ಮ ಶಬೀರ್ ಬಾಯ್ ಇಲ್ಲಿ ಬರೋರಿಗೆ ಏನಾದರೂ ಹೇಳ್ತೀರಾ ನೀವು ಏನು ಹೇಳಕ್ಕೆ ಇಷ್ಟಪಡಲ್ಲ ಯಾಕೆ ಇಲ್ಲ ಇಲ್ಲ ಬರೋರೆಲ್ಲ ಬರ್ಬೋದು ಬೆಟ್ಟ ನಮ್ದಲ್ಲ ದೇವಸ್ಥಾನ ನೋಡ್ಬೋದು ಓಡಾಡ್ಬೋದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು Thank you.
ಒಂದು ಕೆರೆ ಕಾಣಿಸುತ್ತೆ. ಈ ಕೆರೆ ನೋಡಿದ್ರೆ ಇಂಡಿಯಾದ ಕೆಳಭಾಗ ಅಲ್ಲಿಂದ ಹತ್ಕೊಂಬಂದಿರೋದಕ್ಕೆ ಇಲ್ಲಿ ಪೇರಳೆ ಹಣ್ಣು ಸಿಕ್ತು ಗುರು. ಅಲ್ಲಿಂದ ಬಂದಿರೋದಕ್ಕೂ ಲಾಸ್ ಆಗಿಲ್ಲ ಗುರು. ಹಶು ಆಗಿದ್ರೆ ಒಂದು ಹಣ್ಣು ತಿಂದರೆ ಸಾಕು. ಏನು ರುಚಿಯಾಗಿದೆ ಅಂದರೆ ಸಕ್ಕರೆ ತಿಂದಂಗೆ ಅನಿಸ್ತಿದೆ. ಅಲ್ಲಿಂದ ಹಿಂಗೋಗಿ ಹೋದರೆ ಅಲ್ಲಿ ಒಂದು ಪೀಕ್ ಇದೆ, ಆ ಪೀಕಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಇದೆ, ಇಲ್ಲಿ ಶಿವಲಿಂಗ ಇದೆ, ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಇಲ್ಲಿ ನೀರಿರುತ್ತ, ಇಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿಲಿ ನೀರು ಇದೆ ಗುರು. ಇದು ಒಬ್ಬಟ್ಟು ಮಾಡೋಕ್ಕಂತೆ ಕಡೆ ಕಲ್ಲಿಟ್ಟಿದ್ದಾರೆ. ಇಲ್ಲಿ ಕಡಿಯುವಂಥ ಕಲ್ಲು ರುಬ್ಬೋದು, ಒಬ್ಬಟ್ಟು ಮಾಡೋದು. ಈ ಮೇಲುಗಡೆ ನೋಡಿದ್ರೆ ಮತ್ತೊಂದು ಬಂಡೆ ಕಾಣಿಸುತ್ತೆ, ಈ ಬಂಡೆ ಕೆಳಗಡೆ ದೇವಸ್ಥಾನ ನೋಡಿ. ನಾನು ಗಾಡಿ ನಿಲ್ಲಿಸಿರೋದು ಅಲ್ಲಿ ನೀಲಿ ಕಲರ್ ಕಾಣಿಸ್ತಿಲ್ಲ, ಆ ನೀಲಿ ಕಲರಲ್ಲಿರೋದೇ ಗೋಶಾಲೆ. ಆ ಗೋಶಾಲೆಯಿಂದ ಹಿಂಗೆ ಬಂದು ಈ ಬೆಟ್ಟನ ಸುತ್ತಾಕ್ಕೊಂಡು ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿಗೆ ಬರಬೇಕಾಗುತ್ತೆ. ಇಲ್ಲಿಂದನೂ ಕೆಳಗೆ ಇನ್ನೊಂದು ಅಲ್ಲಿ ಬಂದು ಬರ್ಬೋದು. ಅಲ್ಲಿಂದ ತುಂಬ ಅಡ್ವೆಂಚರ್ ಆಗಿದೆ, ಅಲ್ಲಿ ಇನ್ನೂ ಹತ್ತಕ್ಕಾಗಲ್ಲ ಅಂತೆ. ಈ ಥರ ಬೆಟ್ಟ ಇದೆ, ಈ ಥರನೂ ಇಲ್ಲ, ನಡೆಯೋಕ್ಕಾಗಲ್ಲ. ಅದಕ್ಕೆ ಇಲ್ಲಿಗೆ ಬಂದು ಅಲ್ಲಿ ನಿಮ್ಮ ವೆಹಿಕಲ್ ಏನಾದರೂ ತಗೊಂಬಂದಿರಿ, ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಬರ್ಲಿ ಬಾಬು, ಗಟ್ಟಿ ಓದಿ ಎಲ್ಲ ಜನ ಇಲ್ಲೇ ಬರ್ಬೋದು. ನೀರ್ ಬೇರ್ಕೊಂಡವೆ ಎಲ್ಲ, ನೀರ್ ಕುಡಿತೇವೆ. ತಲೆನೇ ಕಟ್ಕೊಂತಿಲ್ಲ ಅವ್ ಚೆನ್ನಾಗಿ ಪಳಗೆ ರೂಢಿ ಆಗಿವೆ. ತಲೆ ಕೆಲಸ ಯಾಕೆ ರಾಜ್ಕುಮಾರ್ ರಂಗಿಸಿದ್ಯ ಎಲ್ಲದಕ್ಕೆ ಹೆಸರ ರಾಜ್ಕುಮಾರ್ ತಾತ ವಿಷ್ಣು ಹೇಳ್ದೆ ಎಲ್ಲದಕ್ಕೆ ಹೆಸರು ಇಟ್ಟಿದ್ದಾನೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಮರೀದೇ ಡಿಸ್ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.